हाय फ्रेंड्स, भारत के स्वातंत्र्य सिक्किद्दु हेगे 1947 आगस्ट 14 मत्तु 15 नडुविन रात्रियल्ली नडेदिद्देनु, विभजनीय भयानक दिनगळु हेगिद्दवु, मध्यरात्रि स्वातंत्र्य बंदिद्दु याके, भारत मत्तु पाकिस्तानद नडुवे विभजनेय लैन एळेदिद्दु यारु, स्वातंत्र्य संभ्रमदल्लि महात्मा गांधीजी भागियागलिल्ल याके, एल्लवन्न इवत्तिन ई वीडियोदल्लि हेळ्तीवि, कोनेवरेगू गमनविट्टु नोडि। ಅದಕ್ಕೆ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ। ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಹೇಗೆ ಫ್ರೆಂಡ್ಸ್? 1945 ರಲ್ಲಿ ವಿಶ್ವಯುದ್ಧ ಅಂತ್ಯವಾಗಿತ್ತು। ಇದರಲ್ಲಿ ಬ್ರಿಟನ್ ಮೈತ್ರಿ ಪಡೆ ವಿನ್ನಾದರೂ ಕೂಡ ಆರ್ಥಿಕವಾಗಿ ತುಂಬಾ ದೊಡ್ಡ ಪೆಟ್ಟು ತಿಂದಿತ್ತು। ಭಾರತದಲ್ಲೂ ಸ್ವಾತಂತ್ರ್ಯ ಹೋರಾಟ ತೀವ್ರಗೊಂಡಿತ್ತು। ಇದೇ ವೇಳೆ ಇಂಗ್ಲೆಂಡ್ ನಲ್ಲಿ ನಡೆದ ಚುನಾವಣೆಯಲ್ಲಿ ಲೇಬರ್ ಪಕ್ಷ ಒಂದು ಭರವಸೆ ಕೊಡ್ತು। ಅದೇನಪ್ಪ ಅಂದ್ರೆ ನಾವು ವಿನ್ ಆದ್ರೆ ಭಾರತ ಸೇರಿದಂತೆ ಎಲ್ಲಾ ವಸಾಹತು ದೇಶಗಳಿಗೆ ಸ್ವಾತಂತ್ರ್ಯ ಕೊಡ್ತೀವಿ ಅನ್ನೋದು। ನಂತರ ಚುನಾವಣೆಯಲ್ಲಿ ಲೇಬರ್ ಪಕ್ಷ ವಿನ್ ಕೂಡ ಆಯ್ತು। ಕೊಟ್ಟ ಭರವಸೆಯಂತೆ 1947 ರಲ್ಲಿ ಭಾರತದ ಕೊನೆಯ ವೈಸ್ರಾಯ್ ಆಗಿ ಲಾರ್ಡ್ ಲೂಯಿ ಮೌಂಟ್ ಬ್ಯಾಟನ್ ರನ್ನು ಕಳುಹಿಸಲಾಯಿತು। ಭಾರತಕ್ಕೆ ಸ್ವಾತಂತ್ರ್ಯ ನೀಡುವ ಜವಾಬ್ದಾರಿಯನ್ನು ಮೌಂಟ್ ಬ್ಯಾಟನ್ ಗೆ ವಹಿಸಲಾಯಿತು। ಎರಡನೇ ವಿಶ್ವ ಯುದ್ಧದಲ್ಲಿ ಗೆದ್ದ ಮಿತ್ರ ಪಡೆಗಳ ಕೂಟದ ಸೇನೆಗೆ ಇದೇ ಮೌಂಟ್ ಬ್ಯಾಟನ್ ನೇತೃತ್ವ ವಹಿಸಿದ್ರು। ಇದೇ ಕಾರಣಕ್ಕೆ ಅವರನ್ನೇ ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವ ಕೆಲಸಕ್ಕೆ ಆಯ್ಕೆ ಮಾಡಲಾಗಿತ್ತು। ಮಧ್ಯರಾತ್ರಿ ಸ್ವಾತಂತ್ರ್ಯ ಕೊಟ್ಟಿದ್ದು ಯಾಕೆ? ಬ್ರಿಟಿಷರು ಮೊದಲಿಗೆ 1948 ಜೂನ್ ತಿಂಗಳಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅಂತ ಅಂದುಕೊಂಡಿದ್ರು। ಆದರೆ ಜಿನ್ನಾ ಅವರ ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರದ ಕಿಚ್ಚು ಇಡೀ ಭಾರತವನ್ನು ಆವರಿಸೋಕೆ ಶುರುವಾಯಿತು। ಹೀಗಾಗಿ ಆದಷ್ಟು ಬೇಗ ಸ್ವಾತಂತ್ರ್ಯ ಕೊಟ್ಟು ಬಿಡಬೇಕು ಅಂತ ಬ್ರಿಟಿಷರಿಗೆ ಅನ್ನಿಸ್ತು। ಅದೇ ಕಾರಣಕ್ಕೆ 1947 ಆಗಸ್ಟ್ 15 ರಂದು ಭಾರತಕ್ಕೆ ಸ್ವಾತಂತ್ರ್ಯ ನೀಡಲು ನಿರ್ಧರಿಸಲಾಯಿತು। ಲಾರ್ಡ್ ಮೌಂಟ್ ಬ್ಯಾಟನ್ ಗೆ ಆಗಸ್ಟ್ 15 ತುಂಬಾ ಲಕ್ಕಿ ಡೇ ಆಗಿತ್ತು। ಯಾಕಂದ್ರೆ ಇದೇ ದಿನದಂದು ಎರಡನೇ ವಿಶ್ವ ಯುದ್ಧದ ವೇಳೆ ಜಪಾನ್ ಮಿತ್ರಕೂಟಕ್ಕೆ ಶರಣಾಗಿತ್ತು। ಆದರೆ ಭಾರತದ ಜ್ಯೋತಿಷಿಗಳು ಆಗಸ್ಟ್ 15 ದಿನ ಚೆನ್ನಾಗಿಲ್ಲ ಅಂತ ತಕರಾರು ಎತ್ತಿದ್ರು। ಅತ್ತ ಮೌಂಟ್ ಬ್ಯಾಟನ್ ಕೂಡ ಸ್ವಾತಂತ್ರ್ಯ ನೀಡುವ ದಿನವನ್ನು ಬದಲಾಯಿಸೋಕೆ ರೆಡಿ ಇರಲಿಲ್ಲ। ಹೀಗಾಗಿ ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬರಲಾಯಿತು। ಅದೇನಪ್ಪ ಅಂದ್ರೆ ಆಗಸ್ಟ್ 14 ಮತ್ತು 15 ನಡುವಿನ ಮಧ್ಯರಾತ್ರಿ ಅಂದ್ರೆ 12 ಗಂಟೆ ಬಳಿಕ ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವುದು ಅಂತ। ಬ್ರಿಟಿಷರ ಟೈಮಿಂಗ್ಸ್ ಪ್ರಕಾರ ರಾತ್ರಿ 12 ಗಂಟೆ ದಾಟಿದ ಕೂಡಲೇ ಮುಂದಿನ ದಿನ ಬರುತ್ತೆ। ಭಾರತದ ಸಂಸ್ಕೃತಿಯ ಪ್ರಕಾರ ಬೆಳಗ್ಗೆ ಸೂರ್ಯ ಹುಟ್ಟಿದ ಬಳಿಕವೇ ಮುಂದಿನ ದಿನ ಶುರುವಾಗೋದು। ಹೀಗಾಗಿ ಆಗಸ್ಟ್ 15 ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 6 ಗಂಟೆಗೆ ಅಂದ್ರೆ ಸೂರ್ಯೋದಯದ ಒಳಗೆ ಸ್ವಾತಂತ್ರ್ಯ ಘೋಷಿಸೋದು ಅಂತ ಪ್ಲಾನ್ ಮಾಡಲಾಯಿತು। ಆಗಸ್ಟ್ 14 ರಾತ್ರಿ ಏನೇನಾಯ್ತು ಫ್ರೆಂಡ್ಸ್? ಆಗಸ್ಟ್ 14 ಸಂಜೆಯಿಂದಲೇ ದೆಹಲಿಯಲ್ಲಿ ಜೋರಾಗಿ ಮಳೆ ಬರ್ತಾ ಇತ್ತು। ಸ್ವಾತಂತ್ರ್ಯ ಘೋಷಣೆ ಅನ್ನೋ ಕಾರಣಕ್ಕೆ ಲಕ್ಷಾಂತರ ಜನ ದೆಹಲಿಯ ರೈಸೀನಾ ಹಿಲ್ನತ್ತ ಬರೋಕೆ ಶುರು ಮಾಡಿದ್ರು। ರಾತ್ರಿ 9 ಗಂಟೆಗೆಲ್ಲ ದೊಡ್ಡ ಮಟ್ಟದಲ್ಲಿ ಜನ ಸೇರಿದ್ರು। ಮಳೆ ಕೂಡ ಜೋರಾಗಿ ಮುಂದುವರೆದಿತ್ತು। 10 ಗಂಟೆ ಅಷ್ಟರ ವೇಳೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್, ಜವಾಹರಲಾಲ್ ನೆಹರು ಮೌಂಟ್ ಬ್ಯಾಟನ್ ವೈಸ್ರಾಯ್ ನಿವಾಸಕ್ಕೆ ಬರ್ತಾರೆ। ನಂತರ ರಾತ್ರಿ 11:51 12:39 ನೆಹರು ಸ್ವಾತಂತ್ರ್ಯದ ಮೊದಲ ಭಾಷಣ ಮಾಡಿದ್ರು। ಆಗಸ್ಟ್ 15 ಬೆಳಗ್ಗೆ 8:30 ನೆಹರು ಮತ್ತು ಅವರ ಮಂತ್ರಿಮಂಡಲ ಪ್ರಮಾಣ ವಚನ ಸ್ವೀಕರಿಸಿತು। ಬ್ರಿಟಿಷರ ಧ್ವಜವನ್ನ ಇಳಿಸಿ ತ್ರಿವರ್ಣ ಧ್ವಜವನ್ನ ಹಾರಿಸಲಾಯಿತು। ವಿಭಜನೆ ಹೇಗಾಯ್ತು ಗೊತ್ತಾ? ಭಾರತಕ್ಕೆ ಒಂದು ಕಡೆ ಸ್ವಾತಂತ್ರ್ಯದ ಖುಷಿಯಾದರೆ ಮತ್ತೊಂದು ಕಡೆ ವಿಭಜನೆಯ ದುಃಖವನ್ನು ನೀಡಿದ್ದರು ಆ ಬ್ರಿಟಿಷರು। ಸ್ವಾತಂತ್ರ್ಯದ ಬೆನ್ನಲ್ಲೇ ಅರ್ಜೆಂಟ್ ಆಗಿ ದೇಶವನ್ನ ವಿಭಜಿಸಲಾಯಿತು। ಎರಡು ದೇಶಗಳ ನಡುವಿನ ಗೆರೆಯನ್ನು ಎಳೆದಿದ್ದು ಸಿಎಲ್ ರೆಡ್ ಕ್ಲಿಫ್. ಭಾರತ ವಿಭಜನೆಗೂ ಕೆಲವೇ ದಿನಗಳ ಹಿಂದಷ್ಟೇ ಈ ಮನುಷ್ಯ ಭಾರತಕ್ಕೆ ಬಂದಿದ್ದ। ಇದೇ ಮೊದಲ ಬಾರಿಗೆ ಭಾರತಕ್ಕೆ ಬಂದಿದ್ದ ಈತನಿಗೆ ಸಂಸ್ಕೃತಿಯ ಬಗ್ಗೆ ಆಗಲಿ ಭಾರತದ ಭೌಗೋಳಿಕ ಜ್ಞಾನವಾಗಲಿ ಇರಲಿಲ್ಲ। ಆದರೂ ಎರಡು ದೇಶಗಳ ಮಧ್ಯೆ ಗೆರೆ ಎಳೆದ ಈ ಒಂದು ಗೆರೆಯಿಂದ ಅಂದು ಹೊತ್ತಿಕೊಂಡ ಬೆಂಕಿ ಇಂದಿಗೂ ಆರಿಲ್ಲ, ಉರಿಯುತ್ತಲೇ ಇದೆ। ಪಾಕಿಸ್ತಾನದಲ್ಲಿದ್ದ ಕೋಟ್ಯಾಂತರ ಹಿಂದೂ ಮತ್ತು ಸಿಖ್ ಸಮುದಾಯದವರನ್ನು ಬಲವಂತವಾಗಿ ಭಾರತಕ್ಕೆ ಕಳುಹಿಸಲಾಯಿತು। ಮನೆ ಮಠ ಎಲ್ಲವನ್ನು ಬಿಟ್ಟು ಜನ ಭಾರತಕ್ಕೆ ಬಂದರು। ಈ ವೇಳೆ ಮಹಿಳೆಯರು ಮಕ್ಕಳು ಎನ್ನದೆ ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ನಡೀತು, ಜನ ಪ್ರಾಣ ಕಳೆದುಕೊಂಡ್ರು, 2 ಕೋಟಿಗೂ ಹೆಚ್ಚು ಜನ ನಿರಾಶ್ರಿತರಾದ್ರು। ಆಗಸ್ಟ್ 17 ವಿಭಜನೆ ರೇಖೆ ಕಂಪ್ಲೀಟ್ ಆಗಿತ್ತು। ಭಾರತ ತನ್ನ 9.5 ಲಕ್ಷ ಚದರ ಕಿಲೋಮೀಟರ್ನಷ್ಟು ಭೂಮಿಯನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟಿತು। ಸ್ವಾತಂತ್ರ್ಯ ಹಬ್ಬದಲ್ಲಿ ಗಾಂಧೀಜಿ ಮಿಸ್ಸಿಂಗ್,
ಹೌದು, ದೇಶದ ಹಲವೆಡೆ ಗಲಾಟೆ ದೊಂಬಿಗಳು ಆಗ್ತಾ ಇದ್ರೂ ಇಡೀ ದೇಶದಲ್ಲಿ ಸ್ವಾತಂತ್ರ್ಯದ ಸಂಭ್ರಮ ಮುಗಿಲು ಮುಟ್ಟಿತ್ತು. ಆದರೆ ರಾಷ್ಟ್ರಪಿತ ಗಾಂಧೀಜಿ ಸ್ವಾತಂತ್ರ್ಯ ಬಂದಾಗ ಸಂಭ್ರಮಿಸಲು ಬರಲಿಲ್ಲ. ಸ್ವಾತಂತ್ರ್ಯದ ದಿನ ಗಾಂಧೀಜಿ ಪಶ್ಚಿಮ ಬಂಗಾಳದಲ್ಲಿದ್ದರು. ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ತಾ ಇದೆ, ದೆಹಲಿಗೆ ಬನ್ನಿ ಅಂತ ನೆಹರು ಮತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್ ಗಾಂಧೀಜಿಗೆ ಪತ್ರ ಬರೆದಿದ್ರು. ಆದರೆ ಅದಕ್ಕೆ ಮರುಪತ್ರ ಬರೆದಿದ್ದ ಮಹಾತ್ಮ ಗಾಂಧೀಜಿ, ವಿಭಜನೆಯಿಂದಾಗಿ ದೇಶ ಹೊತ್ತಿ ಉರಿತಾ ಇದೆ, ಇಂಥ ಸಮಯದಲ್ಲಿ ನಾನು ಸಂಭ್ರಮದಲ್ಲಿ ಭಾಗಿಯಾಗೋದಿಲ್ಲ ಅಂತ ಹೇಳಿದ್ರು. ಸ್ವಾತಂತ್ರ್ಯ ಬಂದ ಕೂಡಲೇ ಎಲ್ಲ ಬ್ರಿಟಿಷರು ಗಂಟು ಮೂಟೆ ಕಟ್ಕೊಂಡು ಹೋಗಲಿಲ್ಲ. ಕೆಲ ಅಧಿಕಾರಿಗಳು ಇಲ್ಲೇ ಉಳಿದುಕೊಂಡಿದ್ರು, ಸೈನಿಕರೂ ಇದ್ರು. ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳ ಸೇನಾ ಮುಖ್ಯಸ್ಥರು ಬ್ರಿಟಿಷರೇ ಆಗಿದ್ರು. ಆ ಸೇನಾ ಮುಖ್ಯಸ್ಥರು ಮೌಂಟ್ ಬ್ಯಾಟನ್ ಅಧೀನದಲ್ಲಿ ಕೆಲಸ ಮಾಡಬೇಕಿತ್ತು. ಆಗಸ್ಟ್ 17ರಂದು ಬ್ರಿಟಿಷರ ಮೊದಲ ತುಕಡಿ ಹೋಯಿತು. ನಂತರ ಕೊನೆಯ ತುಕಡಿ ಮುಂದಿನ ವರ್ಷ ಅಂದರೆ 1948ರ ಆಗಸ್ಟ್ 27ರಂದು ಭಾರತದಿಂದ ಹೋಯಿತು. ಜೊತೆಗೆ ಭಾರತದಲ್ಲಿ ಟೀ ಸೇರಿದಂತೆ ವಿವಿಧ ರೀತಿಯ ಎಸ್ಟೇಟ್ಗಳನ್ನು ಹೊಂದಿದ್ದ ಬ್ರಿಟಿಷರು ತಮ್ಮ ಬಳಿ ಕೆಲಸ ಮಾಡುತ್ತಿದ್ದವರಿಗೆ ಅವುಗಳನ್ನು ಬಿಟ್ಟು ಹೋದರು. ಫ್ರೆಂಡ್ಸ್, ಇದು ಭಾರತ ಸ್ವಾತಂತ್ರ್ಯದ ಕೆಲವೊಂದು ಅಪರೂಪದ ಅಂಶಗಳನ್ನು ನಿಮ್ಮ ಮುಂದಿಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ.